ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಮತ್ತೊಂದು ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರದ ಎಕ್ಸ್ಕ್ಲೂಸಿವ್ ಎಕ್ಸಿಟ್ ಪೋಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಸನ ವಿಧಾನಸಭಾ ಕ್ಷೇತ್ರ ಭವಾನಿ ರೇವಣ್ಣ ಅವರ ಹಠದಿಂದ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಕ್ಷೇತ್ರ. ಕೊನೆಗೆ ಟಿಕೆಟ್ ಫೈನಲ್ ಆದ ಮೇಲೆ ಪ್ರೀತಮ್ ಗೌಡ ವರ್ಸಸ್ ಸ್ವರೂಪ್ ಪ್ರಕಾಶ್, ಪ್ರೀತಮ್ ಗೌಡ ವರ್ಸಸ್ ಇಡೀ JDS, ಪ್ರೀತಮ್ ಗೌಡ ವರ್ಸಸ್ ಇಡೀ ಗೌಡ ಕುಟುಂಬ ಅಂತ ಸದ್ದು ಮಾಡಿರುವಂತಹ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು? ಪ್ರೀತಮ್ ಗೌಡ BJP ಒನ್ ಮ್ಯಾನ್ ಆರ್ಮಿ ಹಾಸನದಲ್ಲಿ ಗೆಲ್ತಾರಾ ಈ ಬಾರಿ? ಹಾಸನದಲ್ಲಿ BJP ಬೇರನ್ನು ಮತ್ತಷ್ಟು ವಿಸ್ತರಿಸ್ತೀನಿ ಅಂತ ಟಾಸ್ಕ್ ತಗೊಂಡಿರುವಂಥ ಪ್ರೀತಮ್ ತಮ್ಮ ಕ್ಷೇತ್ರ ಆದರೂ ಉಳಿಸ್ಕೊಳ್ತಾರಾ? ಸ್ವರೂಪ್ ಪ್ರಕಾಶ್ ಕಥೆ ಏನಾಗಲಿದೆ? ಚುನಾವಣೆ ಬಳಿಕ ಸಿಗ್ತಾ ಇರುವಂಥ ಇಂಟರ್ನಲ್ ರಿಪೋರ್ಟ್ ಏನು ಹೇಳ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಹಾಸನ ವಿಧಾನಸಭಾ ಕ್ಷೇತ್ರ ರೇವಣ್ಣವ್ರಿಗೂ ಪ್ರತಿಷ್ಠೆ, ಕುಮಾರಸ್ವಾಮಿಯವ್ರಿಗೂ ಪ್ರತಿಷ್ಠೆ. ಯಾಕಂದರೆ ಹಠ ಮಾಡಿ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ತಪ್ಪಿಸಿ ಸ್ವರೂಪ್ಗೆ ತಾನು ಮಾತು ಕೊಟ್ಟಂತೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದರು. ದೇವೇಗೌಡ್ರಿಗೆ ಪ್ರತಿಷ್ಠೆ, ತನ್ನ ಕ್ಷೇತ್ರ ಅದು, ತನ್ನ ರಾಜಕೀಯ ಬದುಕನ್ನು ಕಟ್ಟಿಕೊಟ್ಟ ಕ್ಷೇತ್ರ. ಅಷ್ಟು ಸುಲಭವಾಗಿ BJP ಬೇರೂರೋದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಪ್ರತಿಷ್ಠೆಗಳ ನಡುವೆ ಪ್ರೀತಮ್ ಗೌಡ್ರ ಪ್ರತಿಷ್ಠೆ ಉಳಿಯುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಎಸ್, ಆರಂಭದಲ್ಲಿ ಭವಾನಿ ರೇವಣ್ಣ ಅವರು ಪ್ರೀತಮ್ ಗೌಡರು ನನ್ನನ್ನು ಕೆಣಕಿದ್ದಾರೆ, ವೈಯಕ್ತಿಕವಾಗಿ ಕೆಣಕಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಈ ಬಾರಿ ಎಂಟ್ರಿ ಕೊಡಲೇಬೇಕು ಅವ್ರನ್ನ ಸೋಲಿಸೋದಕ್ಕೆ ಅಂತ ಹಠ ಹಿಡಿದ್ರು. ಕೊನೆಗೆ ದೇವೇಗೌಡರಿಂದ ಹಿಡಿದು ಎಲ್ಲರೂ ಇದಕ್ಕೆ ಬ್ರೇಕ್ ಹಾಕಿ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಫೈನಲ್ ಆಯಿತು. ಸ್ವರೂಪ್ ಪ್ರಕಾಶ್ ಅಖಾಡಕ್ಕೆ ಇಳಿದ ಮೇಲೆ ಸೀನ್ ಚೇಂಜ್. ಭವಾನಿ ರೇವಣ್ಣ ಅವರು ಸ್ವರೂಪ್ ಪ್ರಕಾಶ್ ನನ್ನ ಮಗ ಇದ್ದ ಹಾಗೆ ಓಟ್ ಹಾಕಿ ಅಂತ ಅಖಾಡಕ್ಕೆ ಇಳಿದ್ರು. ಅವರು ಪರವಾಗಿ ಅಷ್ಟರ ಮಟ್ಟಿಗೆ ಗೌಡ್ರ ಫ್ಯಾಮಿಲಿಯಲ್ಲಿ ಎದ್ದಿದ್ದ ಬಿರುಗಾಳಿ ಶಾಂತವಾಯಿತು, ಎಲ್ಲ ಸರಿಯಾಯಿತು. ಬೇರೆ ಬೇರೆ ಸಂಧಾನ ಯಶಸ್ವಿ ಆದ ಕಾರಣದಿಂದಾಗಿ ರೇವಣ್ಣ, ಭವಾನಿ ರೇವಣ್ಣ, ಕುಮಾರಸ್ವಾಮಿಯವರು, ದೇವೇಗೌಡರು ಸ್ವರೂಪ್ ಗೆಲ್ಲಿಸ್ಕೊಳ್ಳೋದಕ್ಕೆ ಈ ವಯಸ್ಸಲ್ಲಿ ಅಖಾಡಕ್ಕೆ ಇಳಿದ್ರು. ಅವರ ಪರ ಪ್ರಚಾರ ಮಾಡಿದ್ರು ಭರ್ಜರಿಯಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭವಾನಿ ರೇವಣ್ಣ ಅವ್ರು ಸೈಲೆಂಟ್ ಆಗಿದ್ದಿದ್ರಲ್ಲಿ ಆಗ್ತಿರ್ಲಿಲ್ಲ. ಇಡೀ ಫ್ಯಾಮಿಲಿ, ರೇವಣ್ಣ ಫ್ಯಾಮಿಲಿ ಕೂಡ ಸ್ವರೂಪ್ಗೆ ಬಲ ತುಂಬಿತು. ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಮನಸಾರೆ ಕೆಲಸ ಮಾಡ್ತು. ಬೇರೆ ಏನೇ ಡಿಫ್ರೆನ್ಸಸ್ ಇದ್ದಿದ್ರು ಅಲ್ಲಿಗೆ ಮುಗೀತದು, ಸಂಧಾನ ಮುಗಿದ ಮೇಲೆ ಮುಗೀತು ಅನ್ನೋದು ಕ್ಲಿಯರಾಗಿ ಕಂಡುಬಂತು. ಇಷ್ಟೆಲ್ಲ ಆದ ಮೇಲೆ ಪ್ರೀತಮ್ ಗೌಡ್ರಿಗೆ ಟೆನ್ಷನ್ ಶುರುವಾಗಿದ್ದು ಸುಳ್ಳಲ್ಲ. ಅದಕ್ಕೆ ಸಾಕ್ಷಿ JDSU BJP ಒಂದೇ, ಯಾರಿಗೆ ಓಟ್ ಹಾಕಿದ್ರು ಇಲ್ಲಿಗೆ ಬರುತ್ತೆ, ಸುತ್ತಕೊಂಡು ಹೋಗಬೇಡಿ. ಹಾಸನದಿಂದ ಬೆಂಗಳೂರಿಗೆ ಹೋಗಬೇಕು ಅಂದ್ರೆ ಮೈಸೂರಿಗೆ ಯಾಕೆ ಹೋಗ್ತೀರಾ? ಇಲ್ಲಿಂದ ಬೆಳ್ಳೂರು ಕ್ರಾಸ್ ಮೇಲೆ ಹೋಗ್ಬೋದಲ್ಲ. ಹಾಗಾಗಿ ಅವ್ರಿಗೆ ಓಟ್ ಹಾಕಿ ನಾವಿದ್ದಲ್ಲಿ ಬರೋಕ್ಕಿಂತ ಡೈರೆಕ್ಟ್ ಬನ್ನಿ ಅಂತ ಕೊಟ್ಟ ಸ್ಟೇಟ್ಮೆಂಟು ಇದೆಲ್ಲ ಅವ್ರಿಗೆ ಎಷ್ಟು ಒತ್ತಡ ಶುರುವಾಗಿದೆ, ಟೆನ್ಷನ್ ಶುರುವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಯಾರಿಗೆ ಹೇಳ್ತಾರೆ? ಎಲೆಕ್ಷನ್ ಬಳಿಕ ಸಿಗ್ತಾ ಇರುವ ಇಂಟರ್ನಲ್ ರಿಪೋರ್ಟ್ ಹೇಳ್ತಾ ಇದೆ ಸ್ವರೂಪ್ ಪ್ರಕಾಶ್ ಮುಂದಿದ್ದಾರೆ. ಕಡಿಮೆ ಲೀಡು, ದೊಡ್ಡ ಮಟ್ಟದಲ್ಲಿ ಲೀಡ್ ಸಿಗಲಿಕ್ಕಿಲ್ಲ, ಆದರೆ ಸ್ವರೂಪ್ ಪ್ರಕಾಶ್ ಗೆಲ್ತಾರೆ ಅನ್ನೋ ಲೆಕ್ಕಾಯಿಗೆ ಸಿಗ್ತಿರೋದು. ಅಲ್ಲಿ ದಾಸ್ಗೌಡ್ರು ಅನ್ನೋ ಕಾರಣಕ್ಕೇ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ದಾಸ್ಗೌಡ್ರಿಗೆ ಸಿಗಬೇಕು ಅಲ್ಲಿ ಟಿಕೆಟು, ದೊಡ್ಡ ಸಂಖ್ಯೆಯಲ್ಲಿ ಅವ್ರದ್ದೇ ಪ್ರಾಬಲ್ಯ ಇರೋದು ಅಂತ. ಸ್ವರೂಪ್ ಪ್ರಕಾಶ್ ಅದೇ ಉಪಪಂಗಡಕ್ಕೆ ಸೇರಿದ್ದಾರೆ, ಅದ್ರ ಜೊತೆಗೆ ದೇವೇಗೌಡ್ರ ಕಾರಣದಿಂದಾಗಿ ಎಲ್ಲ ಗೌಡರು ಓಟ್ ಹಾಕ್ತಾರೆ, ಅಲ್ಲಿಗೆ ಪ್ರೀತಮ್ ಗೌಡ್ರನ್ನ ಹಣಿಯಬಹುದು ಅನ್ನೋ ಲೆಕ್ಕಾಚಾರ. ದೇವೇಗೌಡರು ಯಾವ್ಯಾವ ರೀತಿ ಪ್ರಚಾರ ಮಾಡಿದ್ರು, ಪ್ರೀತಮ್ ಗೌಡ ಹೆಸರು ನನ್ನ ಬಾಯಲ್ಲಿ ಹೇಳಲ್ಲ, ಮುಗಿಸ್ತೀನಿ ಈ ಬಾರಿ ಅವ್ರ ಸೋಲನ್ನು ನಾನು ನೋಡಲೇಬೇಕು ಅಂತೆಲ್ಲ ಅವರು ಬಿಟ್ಟಂತಹ ಒಂದೊಂದು ಬಾಣಗಳು ಮತದಾರರನ್ನು ನಾಟಿದಂತೆ ಕಂಡು ಬರ್ತಾ ಇದೆ. ಹಾಸನ ಕೋಟೆಯನ್ನು JDS ಮತ್ತೆ ವಾಪಸ್ ತೆಕ್ಕೆಗೆ ತಗೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇದೆ ಅನ್ನೋದು ನಮ್ಮ ಎಕ್ಸಿಟ್ ಪೋಲ್. ಸ್ವರೂಪ್ ಪ್ರಕಾಶ್ ಸಣ್ಣ ಮಾರ್ಜಿನಲ್ಲಿ, ಸಣ್ಣ ಲೀಡಲ್ಲಿ ಗೆಲ್ತಾರೆ ಅನ್ನೋದು. ಕಾದು ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.